ಹಲೋ ಫುಡೀಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಡ್ಸ್ ಕಿಚನ್ ಇವತ್ತು ಒನ್ ಆಫ್ ದ ಯುನೀಕ್ ಸ್ವೀಟ್ ರೆಸಿಪಿ ಹೀರೆಕಾಯಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಒನ್ ಆಫ್ ದ ಹೆಲ್ದಿ ಸ್ವೀಟ್ ರೆಸಿಪಿ ಅನ್ಬೋದು ಯಾಕಂದರೆ ಇದರಲ್ಲಿ ನಾವು ತರಕಾರಿನ ಯೂಸ್ ಮಾಡ್ತಿದ್ದೀವಿ ಅದು ಹೀರೆಕಾಯಿ ಸೊ ಅದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ್ಯಂಡ್ ಈ ರೆಸಿಪಿಯಲ್ಲಿ ನಾವು ಬೆಲ್ಲ ಯೂಸ್ ಮಾಡ್ತಿದ್ದೀವಿ ಸಕ್ಕರೆ ಯೂಸ್ ಮಾಡ್ತಿಲ್ಲ ಆ್ಯಂಡ್ ಕಾಯಿ ಮತ್ತು ಗಸಗಸಿ ಯೂಸ್ ಮಾಡ್ತಿದ್ದೀವಿ ಅದರಿಂದ ರೀಚ್ನೆಸ್ ಸಿಗುತ್ತೆ ಆ್ಯಂಡ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ನಾವು ಇದರಲ್ಲಿ ಹಾಲು ತುಪ್ಪ ಕಂಡೆನ್ಸ್ ಮಿಲ್ಕು ಈ ಥರದ್ದು ಏನು ಯೂಸ್ ಮಾಡಿದೆ ಸಿಂಪಲ್ಲಾಗಿರೋ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆ ರುಚಿಯಾಗಿರೋ ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡ್ಬೋದು ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಯಾಕಂದರೆ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ರೆಸಿಪಿ ಇದು ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಸೊ ತಡ ಮಾಡಿದೆ ಈ ಹೆಲ್ದಿಯಾಗಿರೋ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಕ್ಕೆ ಬನ್ನಿ ನಮ್ಮ ಜೊತೆ ಮೊದಲಿಗೆ ಇಂಗ್ರೀಡಿಯಂಟ್ಸ್ ನೋಡೋಣ ಇಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ ಇದು ಎರಡು ಮೀಡಿಯಮ್ ಸೈಜ್ ಹೀರೆಕಾಯಿ ಸಿಪ್ಪೆ ಎಲ್ಲ ತಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಅದ ಚೆನ್ನಾಗಿ ಬೆಂದು ನಮ್ಮ ಬಾಯಿಗೆ ಚೆನ್ನಾಗಿ ಹದ್ವಾಗ ಸಿಗುತ್ತೆ ಆ್ಯಂಡ್ ಇಲ್ಲಿ ಒಂದು ಒನ್ ಫಿಫ್ಟಿ ಗ್ರಾಮ್ಸಷ್ಟು ಬೇಳೆ ಇದೆ ಇದನ್ನು ನಾನು ಒಂದು ಎರಡರಿಂದ ಮೂರು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಸೊ ಇದು ನೆನೆಸಿಟ್ಟಿರೋ ಕಡಲೆಬೇಳೆ ಆ್ಯಂಡ್ ಇಲ್ಲಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಸೊ ಆ್ಯಕ್ಚುಲಿ ಇಷ್ಟು ಸಾಕಾಗುತ್ತೆ ಅಕಸ್ಮಾತ್ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೂ ತೊಗೋಬೋದು ಕಮ್ಮಿ ಬೇಕು ಅಂದರೆ ಒಂದು ಸ್ವಲ್ಪ ಕಮ್ಮಿ ಸಹ ತೊಗೊಬೋದು ಆ್ಯಂಡ್ ಇಲ್ಲಿ ತ್ರೀ ಟೇಬಲ್ ಸ್ಪೂನಷ್ಟು ಗಸಗಸೆ ಇದೆ ಆ್ಯಂಡ್ ಇಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಹಸಿಕಾಯಿ ಇದೆ ಸೊ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲೊಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊತಿದ್ದೀನಿ ಇದಕ್ಕೆ ನಾವು ತೆಗ್ದಿಟ್ಕೊಂಡ್ರೆ ಗಸಗಸೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬರೋಣ ಇಲ್ಲಿ ನೋಡಿ ಗಸಗಸೆಲ್ಲ ಒಂದು ಸ್ವಲ್ಪ ಪುಡಿ ಪುಡಿ ಆಗಿದೆ ಸೊ ಈ ಟೈಮಲ್ಲಿ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಕಾಯಿ ಹಾಕಿ ರುಬ್ಕೊಳ್ಳೋಣ ನೋಡಿ ಇದು ನುಣ್ಣಗೆ ಪೇಸ್ಟ್ ಹಾಕಬೇಕು ಸೊ ಇದಕ್ಕೆ ಒಂದ್ಸತಿ ಕಾಯಿ ರುಬ್ಬಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕಿ ಈ ಥರ ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳ್ದಂಗೆ ನೀವು ಬೆಲ್ಲನ ಯಾವ ಥರ ಸ್ವೀಟಿಗೆ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಮೊದಲು ಕರಗಿಸಿ ಅದನ್ನು ಸ್ಟ್ರೈನ್ ಮಾಡ್ಕೋಬೇಕು ಸೊ ಮೊದಲಿಗೆ ಬೆಲ್ಲ ಕರಗಿಸ್ಕೊಳ್ಳೋಣ ಅದಕ್ಕೆ ಇಲ್ಲೊಂದು ಪಾತ್ರೆಯಲ್ಲಿ ನಾನು ತೆಗೆದಿಟ್ಕೊಂಡಿರೋ ಬೆಲ್ಲ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕರ್ಗಕ್ಕೆ ಇಟ್ಟೀನಿ ಅದು ಕರಗ್ತಾ ಇರಲಿ ಅಷ್ಟರೊಳಗೆ ನಾವು ಪಾಯಸಕ್ಕೆ ಕೂಗಿಸ್ಕೊಳೋಣ ಸೊ ಅದಕ್ಕೆ ಇಲ್ಲೊಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ ಮೊದಲಿಗೆ ಕಡಲೆಬೇಳೆ ಬೇಯಿಸ್ಕೊಂಡ್ಬಿಡಬೇಕು ಸೊ ಅದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಕಡಲೆಬೇಳೆ ಮತ್ತು ನಾವು ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀವೋ ಅದರ ಮೂರರಷ್ಟು ನೀರು ಹಾಕಿ ಒಂದು ಎರಡು ವಿಸಿಲ್ ಮಾಡ್ಕೊಳ್ಳೋಣ ಇಲ್ಲಿಗ ನಮ್ಮ ಕಡಲೆಬೇಳೆ ವಿಜಿಲ್ ಆಗಿದೆ ಅಂಡ್ ಪ್ರೆಷರ್ ಸಹ ಹೋಗಿದೆ ನೋಡಿ ಕ್ಲೀನ್ ಆಗಿ ಕಡಲೆಬೇಳೆ ಬಂದಿದೆ ಈ ಟೈಮಲ್ಲಿ ನಾವು ತೆಗೆದಿಟ್ಕೊಂಡಿರೋ ಹೀರೆಕಾಯಿ ಹಾಕಿ ಮಿಕ್ಸ್ ಮಾಡಿ ಇದನ್ನ ಒಂದು ವಿಸಿಲ್ ಮಾಡೋಣ ಈ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ರಿಟರ್ನ್ ಅಲ್ಲಿ ಪ್ರೊಸೀಜರ್ ಅಲ್ಲಿದೆ ಸೊ ನೀವು ಹೋಗಿ ನೋಡ್ಬೋದು ನೋಡಿ ಹೀರೆಕಾಯಿ ಹಾಕಿದ್ಮೇಲೆ ಒಂದು ವಿಸಿಲ್ ಆಗಿದೆ ಅಂಡ್ ಪ್ರೆಷರ್ ಸಹ ಹೋಗಿದೆ ಈಗ ತೆಗ್ದು ತೋರಿಸ್ತೀನಿ ನೋಡಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಆ್ಯಂಡ್ ಇವನ್ ಬೇಳೆ ಸಹ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ಇಲ್ಲಿ ರೆಡಿ ಆಗಿದೆ ಈಗ ನಮ್ಮ ಈ ಸ್ವೀಟಿನ ಕೊನೆ ಹಂತ ಸೊ ಎಲ್ಲದನ್ನು ಮಿಕ್ಸ್ ಮಾಡೋದು ಸೊ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿ ಮತ್ತು ಬೇಳೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕರಗಿಸ್ಕೊಂಡಿರೋ ಬೆಲ್ಲನ ಸೋಸ್ಕೊಳ್ಳೋಣ ಅದಕ್ಕೆ ಆ್ಯಂಡ್ ನಾವು ರೆಡಿ ಮಾಡಿಟ್ಕೊಂಡಿರೋ ಗಸಗಸೆ ಮತ್ತು ಕಾಯ್ದು ಪೇಸ್ಟ್ ಇದ್ದೀನಿ ಸೊ ಇದೆಲ್ಲದನ್ನೂ ಕ್ಲೀನಾಗೆ ಮಿಕ್ಸ್ ಮಾಡ್ತಾ ಕುದಿಯೋಕ್ಕಿಡಬೇಕು ಇಡಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಯಕ್ಕೆ ಇಡೋಣ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇರಲಿ ಆ್ಯಂಡ್ ಇದನ್ನ ಆಗಾಗ ಕೈ ಆಡಿಸ್ತೀರಿ ಯಾಕೆಂದರೆ ಇದರಲ್ಲಿ ನಾವು ಗಸಗಸೆ ಮತ್ತೆ ಕಾಯಿ ಹಾಕಿರೋದ್ರಿಂದ ನಾವು ಕೈ ಆಡಿಸಿಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಇದನ್ನ ಚೆನ್ನಾಗಿ ಒಂದು ಎರಡು ಕುದಿ ಬರೋ ತನಕ ಕುದಿಸ್ಬೇಕು ಯಾಕಂದ್ರೆ ತರಕಾರಿ ಒಳಗೆಲ್ಲ ಅದು ಕಾಯ್ದು ಗಸಗಸೆದು ಆ್ಯಂಡ್ ಬೆಲ್ಲದ್ದು ಫ್ಲೇವರ್ಸ್ ಎಲ್ಲ ತುಂಬ್ಕೋಬೇಕು ಈಗ ಇಲ್ಲಿ ರುಚಿಯಾಗಿರೋ ಆ್ಯಂಡ್ ಹೆಲ್ದಿಯಾಗಿರೋ ಹೀರೆಕಾಯ ಪಾಯಸ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ತಿದ್ದೀನಿ ನೋಡಿದ್ರಲ್ಲ ಒಂದು ಸ್ವೀಟ್ನು ಎಷ್ಟು ಹೆಲ್ದಿಯಾಗಿ ಮಾಡ್ಕೋಬೋದು ಅಂತ ಸೊ ನಾನು ಹೇಳಿಕೊಟ್ಟಿರೋ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಕ್ರೀನ್ ಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಬರ್ತಿದೆ ನೀವು ಅಲ್ಲೂ ಸಹ ನನ್ನ ಫಾಲೋ ಮಾಡ್ಬೋದು ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು